ಸರ್ಕಾರದ ಸ್ಥಿರತೆ ಇಲ್ಲ, ಜನರನ್ನ ಗೊಂದಲಕ್ಕೆ ದುಡ್ತಾ ಇದ್ದಾರೆ. ಅದರ ಬಗ್ಗೆ ಸಚಿವರಾಗಿ ನಿಮ್ಮ ಹೇಳಿ. ಕೊರೋನಾ ಕೂಡ ಅದೇ ತರ ಆಡ್ತಾ ಇದೆ, ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ತಾಂತ್ರಿಕ ಸಮಿತಿಯವರೇನು ಪ್ರೊಜೆಕ್ಷನ್ ಅನ್ನು ಕೊಡ್ತಾ ಇದ್ದಾರೆ ಅದನ್ನು ಕೈ ಮೀರಿ ಹೋಗ್ತಾ ಇದೆ. ಈಗಿರುವಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಣಯಗಳನ್ನು ಕಾಲಕಾಲಕ್ಕೆ ಬದಲಾಯಿಸಲೇಬೇಕು. ಈ ಸಾರಿಯ ಅಲೆ ಒಂದು ಬಹಳ ದುಷ್ಪರಿಣಾಮ ಬೀರುವಂತ ಅಲೆ ಆಗಿರೋದ್ರಿಂದ ನಾನು ಜನರಲ್ಲಿಯೂ ಕೂಡ ಮನವಿ ಮಾಡಿಕೊಳ್ತೀನಿ, ನಿಮ್ಮ ಆರೋಗ್ಯದ ಕಾರಣಕ್ಕಾಗಿ, ಸಮಾಜದ ಆರೋಗ್ಯದ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಗಳನ್ನು ವಹಿಸಲೇಬೇಕು. ಭಾರಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಆ ರೀತಿಯ ಸೌಲಭ್ಯಗಳನ್ನು ಕೊಡೋದಕ್ಕೆ ಸರ್ಕಾರ ಅಧಿಸೂಚನೆಯಲ್ಲಿ ತಿಳಿಸಿದೆ. ಉಳಿದಂತೆ ಅನಗತ್ಯವಾಗಿರ್ತಕ್ಕಂಥ ಸಂಗತಿಗಳಿಗೆ ಗೋಸ್ಕರ ನೀವು ಆಚೆ ಓಡಾಡೋದ್ರಿಂದ ಹಿಡಿದು ಆ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗ ಅದು ತಮಗೂ ನಿಮಗೂ ಕಷ್ಟ, ಸಮಾಜಕ್ಕೂ ಕಷ್ಟ. ಆ ಹಿನ್ನೆಲೆಯೊಳಗೆ ಸರ್ಕಾರ ತಗೊಳ್ಳುವಂಥ ಕ್ರಮಕ್ಕೆ ಎಲ್ಲರೂ ಬೆಂಬಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಈಗ ಆಕ್ಸಿಜನ್ ಅಭಾವ ಸ್ವಲ್ಪ ಸೀರಿಯಸ್ ಸಮಸ್ಯೆ ಕಾಡ್ತಾ ಉಂಟು ನಮ್ಮ ಅದನ್ನೇ ನಾನು ಹೇಳಿದೆ, ನಿರೀಕ್ಷೆಗೂ ಮೀರಿ ಪೇಷಂಟ್ಗಳು ಬರ್ತಾ ಇದ್ದಾರೆ. ನಾನು ಬೆಂಗಳೂರಿನ ಶಾಸಕನ ಹೋಗಿ ಬೆಂಗಳೂರಿನಲ್ಲಿ ಏನು ಆಕ್ಸಿಜನ್ ಬೆಡ್ಗಳಿದೆ ಆ ಬೆಡ್ಗಳು ಮತ್ತು ವೆಂಟಿಲೇಟರ್ ಬೆಡ್ಗಳಿಗೂ ಮೀರಿದಂಥ ಪೇಷಂಟ್ಗಳು ಬರ್ತಾ ಇರುವಂಥ ಹಿನ್ನೆಲೆಗಳು ಆಕ್ಸಿಜನ್ನಿನ ಬೇಡಿಕೆಯನ್ನು ಕೇಂದ್ರ ಸರ್ಕಾರಕ್ಕೂ ಇಟ್ಟಿದ್ದೇವೆ. ಹಾಗೆ ರಾಜ್ಯದಲ್ಲಿಯೂ ಕೂಡ ಎಲ್ಲೆಲ್ಲಿ ಆಕ್ಸಿಜನ್ ಅವೈಲಬಲ್ ಇದೆ ಅದು ಜಿಂದಾಲ್ ಅವ್ರ ಕಡೆ ಇರ್ಬೋದು, ಕಂಪ್ನಿಗಳಲ್ಲಿ ಇರ್ಬೋದು. ಮೊನ್ನೆ ನಮ್ಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಮತ್ತು ಆರೋಗ್ಯ ಸಚಿವರು ಸಭೆ ನಡೆಸಿ ಆಕ್ಸಿಜನ್ ಎಲ್ಲೆಲ್ಲಿ ಅವೈಲಬಲ್ ಇದೆ ಇಂಡಸ್ಟ್ರಿಗಳಲ್ಲಿ ಅದನ್ನು ಕೂಡ ತಗೊಳ್ಬೇಕನ್ನುವಂಥ ತೀರ್ಮಾನವನ್ನು ಮಾಡಿ ಕ್ರಮ ಕೈಗೊಳ್ತಾ ಇದ್ದಾರೆ. ಆದಷ್ಟು ಆಕ್ಸಿಜನನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರ ತನ್ನ ಎಲ್ಲ ಇತಿಮಿತಿಗಳನ್ನು ಮೀರಿ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಆ ಹಿನ್ನೆಲೆಯೊಳಗೆ ಜನರು ಆದಷ್ಟು ಎಚ್ಚರಿಕೆಯನ್ನು ವಹಿಸಿಲ್ಲ, ಈ ಪ್ರಮಾಣ ತಗ್ಗಿಸ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದು ಇತ್ತೀಚೆಗೆ ಗೊತ್ತಾಗ್ತಾ ಇರತಕ್ಕಂಥದ್ದು ಏರ್ ಬಾರ್ನ್ ಡಿಸೀಸು ಹೌದು ಅನ್ನೋ ಮಟ್ಟಕ್ಕೆ ತಿಳಿದು ಬರ್ತದೆ. ಹೊರಗಡೆ ಮನೆಯಿಂದ ಕಾಲಿಟ್ಟು ಆಚೆ ಹೋಗುವ ಸಂದರ್ಭದಲ್ಲಿ ಕೂಡ ಮಾಸ್ಕನ್ನು ಬಳಸೋದು ಮತ್ತು ಸ್ಯಾನಿಟೈಸರನ್ನು ಬಳಸೋದು ಮತ್ತು ನಾವು ಆಯುರ್ವೇದ ಪದ್ಧತಿನಲ್ಲಿ ಇದಕ್ಕೆ ರೆಮಿಡಿಗಳಿದೆ ಅನ್ನೋದನ್ನು ಅನೇಕ ತಜ್ಞರು ಹೇಳ್ತಾ ಇರುವ ಹಿನ್ನೆಲೆಯೊಳಗೆ ಯೋಗ ಪ್ರಾಣಾಯಾಮ ಆಯುರ್ವೇದ ಅದನ್ನು ಕೂಡ ಬಳಸೋದ್ರ ಮುಖಾಂತರ ಕರೋನಾ ತಡಿಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇವೆ. ನಾನು